ಅವಾಗ ನೋಡಿರ್ಬೇಕು ಅನ್ಸುತ್ತೆ. ತದನಂತರ ಈ ಏನಾದರೂ ನಾವು ಆನೆಸ್ಟಿ, ಈ ಬಿಲೀವ್, ಈ ವರ್ಕ್ ಮತ್ತು ಕಲ್ಚರ್ ಅಂತಂತ ಈ ಪದಗಳಿಗೆ ಏನೋ ಅರ್ಥ ಇದ್ರೆ ಇಂಥ ವ್ಯಕ್ತಿ ನೋಡಿ ನಾವು ಉದಾಹರಣೆಯಾಗಿ ನಾವು ತಿಳ್ಕೊಬೋದು. ಅಲ್ಲಿ ಪೆಟ್ಟಣ್ಣವ್ರು ಇಲ್ಲಿ ಅಂತಂದ್ರೆ ಯಾಕೆ ಇಷ್ಟೊಂದು? ಮತ್ತೆ ಇಲ್ಲಿ ಇನ್ನೊಂದು ಭಾಳ ವಿಶೇಷ ಏನಪ್ಪ ಅಂತಂದ್ರೆ, ಬೆಟ್ಟಣ್ಣವ್ರನ್ನ ಬೋಧಕೇತರ ಸಿಬ್ಬಂದಿಗಿಂತ ಹೆಚ್ಚು ಇವತ್ತು ಹಾಡಿ ಹೊಗಳ್ತಾ ಇರ್ತಕ್ಕಂಥದ್ದು ಬೋಧಕ ಸಿಬ್ಬಂದಿ. ಅಂತಂದ್ರೆ ನಾವೆಲ್ಲ ಒಂದು ಏನು ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಅವರಲ್ಲಿ ಕಾರ್ಯಕ್ಷಮತೆ ಎಷ್ಟಿತ್ತು, ನಂಬಿಕೆ ಎಷ್ಟಿತ್ತು, ಇದೆಲ್ಲದಕ್ಕೂ ಭಾಳ ಮುಖ್ಯವಾಗಿ ಬೆಟ್ಟಣ್ಣ ಅಂದ್ರೆ ಹೇಗೆ ಅಂದ್ರೆ ಸ್ಥಿತಪ್ರಜ್ಞತೆ. ಅವ್ರ ಸುತ್ತ 100 ಜನ ಯಾರೇನಾದರೂ ಮಾತಾಡ್ಕೊಂಡು ಅವ್ರ ಕೆಲಸ ಬಿಟ್ಟು ಯಾವುದೇ ಕಾರಣಕ್ಕೂ ಅನ್ಯ ವಿಚಾರಗಳಿಗೆ ಅವ್ರು ಮಾತನ್ನು ಕೊಡ್ತಾನೆ ಇರಲಿಲ್ಲ. ಯಾವ ಕಾರಣಕ್ಕೂ ಮಾತಾಡ್ತಾರೆ, ಬೇರೆ ವಿಚಾರನಾಗಲಿ, ಬೇರೆ ಸಿಬ್ಬಂದಿ ಬಗ್ಗೆ ಆಗಲಿ, ಆ ಥರದ್ದು ಯಾವುದೂ ಮಾತಾಡ್ತಿರಲಿಲ್ಲ ಬೆಟ್ಟಣ್ಣ ಈ ಥರ ಆಗಬೇಕು ಅಂತಂದರೆ. ಮತ್ತು ನಾನು ಇನ್ನೂ ಕಂಡಿರೋ ವಿಶೇಷತೆ ಏನಪ್ಪ ಅಂತಂದರೆ, ಬೆಟ್ಟಣ್ಣ ಆಗ್ತಾನೆ ರಿಕ್ರೂಟ್ ಆಗಿ ಬಂದಿರತಕ್ಕಂಥ ಫ್ಯಾಕಲ್ಟಿಗೆ ಎಷ್ಟು ಬೆಲೆ ಕೊಡೋರು, ಪ್ರಾಂಶುಪಾಲರು ಹೋದರೂ ಅಷ್ಟೇ ಬೆಲೆ ಕೊಡೋರು. ಇದು ಭಾಳ ವಿಶೇಷ ಬೆಟ್ಟಣ್ಣವ್ರು. ಇಲ್ಲ ನಾನು ನೋಡಿದ್ದೀನಿ ಸುಮಾರು ಜನ, ತಿಪಟೂರು ಕಾಲೇಜಲ್ಲಿ ನೋಡಿದ್ದೀನಿ, ಗುಬ್ಬಿ ಕಾಲೇಜಲ್ಲಿ ನೋಡಿದ್ದೀನಿ, ಅನೇಕ ನಮ್ಮ ಸಿಬ್ಬಂದಿ ನೋಡಿದ್ದೀನಿ. ನಾನೇನೋ ಭಾಳ ವಯಸ್ಸಿದಾಗ್ಬಿಟ್ಟಿದೆ, ನನಗೆ ಸರ್ವಿಸ್ ಆಗಿಬಿಟ್ಟಿದೆ, ಇನ್ನಿದ್ದವರೆಲ್ಲ ನನಗೆ ತಲೆ ಬಾಗಬೇಕು, ಆ ಥರದ್ದೇನೇನೋ ಇರ್ತದೆ. ಆದರೆ ಅದೆಲ್ಲದಕ್ಕೂ ಭಾಳ ಹೊರತು ಬೆಟ್ಟಣ್ಣ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು NSS ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಹಾಗೆ ನಾನು, ಶ್ಯಾಮಣ್ಣ, ಸತೀಶ್ ಮತ್ತು ನಮ್ಮ ಏನು ತಂಡ ಕಾಲೇಜ್ ವೃತ್ತಿ ಜೀವನದ ನಿವೃತ್ತಿಯ August 31 ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪ್ರಾಂಶುಪಾಲರಾಗಿರ್ತಕ್ಕಂಥ ಸನ್ನಿಹಿತರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಕೆ ರಂಗಪ್ಪನವರೇ, ಇವತ್ತು ವಿಶೇಷವಾಗಿ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದ ಬೆಟ್ಟಯ್ಯ ಅವರೇ, ಶ್ರೀಮತಿ ಬೆಟ್ಟಯ್ಯ ಅವರು, ಎಲ್ಲರೂ ಭಾಳಷ್ಟು ಜನ ಮಾತಾಡಿರಿ, ಸತೀಶ್ ಗೌಡ್ರು, ಶ್ಯಾಮ್ ಸಾಬ್ ಮುಜಾವರ್, ವೆಂಕಟರಮಣಪ್ಪ, ಗಿರೀಶ್ ಸೂಪರಿಂಟೆಂಡೆಂಟ್ ಆಗಿರ್ತಕ್ಕಂಥ ವೀಣಾ ಅವರು, ಎಲ್ಲರ ಮಾತಿನಲ್ಲಿ ಬೆಟ್ಟಯ್ಯನವರ ವ್ಯಕ್ತಿತ್ವವನ್ನು ಸರಿಯಾಗಿ ನೀವೆಲ್ಲರೂ ಗುರುತಿಸಿದ್ದೀರಾ, ಬಿಂಬಿಸಿದ್ದೀರಾ ನಿಮ್ಮ ಮಾತುಗಳ ಮೂಲಕ. ಬೆಟ್ಟಯ್ಯ ನಿಮ್ಮೆಲ್ಲರ ಮಾತುಗಳಲ್ಲಿ ಖಂಡಿತ ನನಗನ್ಸಿದ್ದು ಅತಿಶಯೋಕ್ತಿಯಾಗಲಿ ವೈಭವೀಕರಣ ಆಗಲಿ ಇರಲಿಲ್ಲ, ವಸ್ತುಸ್ಥಿತಿ ಇತ್ತು, ವಾಸ್ತವತೆ ಇತ್ತು. ಆತನ ವ್ಯಕ್ತಿತ್ವದ ಬಗ್ಗೆ, ಆತನ ಕರ್ತವ್ಯದ ಬಗ್ಗೆ ಮೊನ್ನೆ ತಾನೇ ನಿವೃತ್ತಿಯಾಗಿರುವ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರು ಹಾಗೂ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು, ಈ ದಿನ ಎಲ್ಲ ಈ ಕಾರ್ಯಕ್ರಮ ನಿಮಗೆ ಎಲ್ಲ ಗೊತ್ತೈತೆ. ಆದರೆ ನಾನು 33 ವರ್ಷ ಸೇವೆ ಮಾಡಿ ಇವತ್ತು ನಿವೃತ್ತಿ ಹೊಂದ್ತಾ ಇದ್ದೀನಿ. ನಾನೇನಾದರೂ ಕೆಲವು ಕರ್ತವ್ಯ ನಿರ್ವಹಣೆಯಲ್ಲಿ ತಪ್ಪು ಅವು ಮಾಡಿದರೆ ಒಂದೆಲ್ಲ ಮನ್ನಿಸ್ಬೇಕೆಂದು ತಮ್ಮಲ್ಲಿ ಎಲ್ಲರಿಗೂ ನಮಸ್ಕಾರ. ಸೊ ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು, ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ ಆರ್ ವೇಣುಗೋಪಾಲ್ ಅವರೇ, ಈ ದಿನದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಬೆಟ್ಟಯ್ಯವರೇ, ಶ್ರೀಮತಿ ಬೆಟ್ಟಯ್ಯವರವರೇ, ನಮ್ಮ ಶ್ರೀ ಟಿ ವಿ ಸಂಸ್ಥಾಪಕರಾಗಿರ್ತಕ್ಕಂಥ ವಿನೋದ್ ಕುಮಾರ್ ಅವರೇ ಹಾಗೂ ನನ್ನ ಎಲ್ಲ ಆತ್ಮೀಯ ಅಧ್ಯಾಪಕ ಮತ್ತು ಅಧ್ಯಾಪಕೇತರ ಮಿತ್ರರೇ, ಬೆಟ್ಟಯ್ಯನವರು ಇವತ್ತು ನಿವೃತ್ತಿಯನ್ನು ಪಡೀತಾ ಇದ್ದಾರೆ. ನನಗೆ ನಿಜಕ್ಕೂ ಹೇಳ್ತೀನಿ, ಭಾಳ ನಷ್ಟ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿವರೆಗೆ ಸುಮಾರಷ್ಟು ಸಹಪಾಠಿಗಳು ಅವರ ಬಗ್ಗೆ ವ್ಯಕ್ತಪಡಿಸಿರ್ತಕ್ಕಂಥ ಒಂದು ವಿಚಾರ ನಾನು ಪ್ರಸ್ತಾಪ ಮಾಡಿದರೆ, ಈ ಥರ ಒಂದು ಕಾರ್ಯಕ್ರಮ ಈ ಥರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಇದು ನನಗೆ ಅನಿಸಿದ ಮಟ್ಟಿಗೆ ಪ್ರಥಮ ಅಂತ ನಾನು ಭಾವಿಸ್ತೇನೆ. ಇದು ಎಲ್ಲರಿಗೂ ಸಿಗೋದಿಲ್ಲ, ಇದು ನಿಜಕ್ಕೂ ಎಲ್ಲರಿಗೂ ಸಿಗೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನ ಮೀಡಿಯಾ ಆಲ್ ಆಫ್ ಎ ಸಡನ್
ನಮ್ಮ ಮಿತ್ರರಾಗಿರ್ತಕ್ಕಂಥ ವಿನೋದ್ ಕುಮಾರ್ ಅವರು ಯಾವುದೋ ವಿಚಾರ ಪ್ರಸ್ತಾಪ ಮಾಡೋಕ್ಕೆ ಬಂದಾಗ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆಗಮಿಸಿರ್ತಕ್ಕಂಥದ್ದು, ಬೇರೆ ಸಂದರ್ಭದಲ್ಲಿ ಅವರು ಬರೋದಿಲ್ಲ. ಅಮೃತ ಯಾರಿಗೆ ಸಲ್ಲಬೇಕು ಅಂದ್ರೆ ನಮ್ಮ ಬೆಟ್ಟಯ್ಯ ಮತ್ತೆ ಶ್ರೀಮತಿ ಬೆಟ್ಟಯ್ಯನವರಿಗೆ ಸಲ್ಲಬೇಕಾಗುತ್ತೆ. ಒಂದು ರೀತಿ ಕಾಕತಾಳಿಯ ಕಾಕತಾಳಿಯ. ಸೊ ಹಾಗಾಗಿ ಬೆಟ್ಟಯ್ಯನವರು 1989 2021 ಆಗಸ್ಟ್ 31ನೇ ತಾರೀಕು ಇವತ್ತು ನಿವೃತ್ತಿಯನ್ನು ಹೊಂತಾ ಇದ್ದಾರೆ. ಸಾಮಾನ್ಯವಾಗಿ ಎಲ್ಲ ನೌಕರರು ಕೂಡ ಯಾವತ್ತು ಸೇವೆ ಪ್ರಾರಂಭ ಆಗುತ್ತೋ ಆ ನಿವೃತ್ತಿನೂ ಕೂಡ ಸಹಜನೇ. ಈ ಮಧ್ಯೆ ಅವರು ಸಲ್ಲಿಸಿರ್ತಕ್ಕಂಥ ಸೇವೆ ಇದೆಯಲ್ಲ ಅದು ನಿಜಕ್ಕೂ ಎಲ್ಲರಿಗೂ ಕೂಡ ಬರೋದಿಲ್ಲ. ನಾನು 1998 ಈ ಕಾಲೇಜಿಗೆ ನಾನು ವರ್ಗಾವಣೆ ಆಗಿ ಬಂದೆ. ಅವಾಗ ಬೆಟ್ಟಯ್ಯನವರು ನಾವು ಈಗ ಬೆಟ್ಟಪ್ಪ ಸರ್ ರಿಟೈರ್ಡ್ ಆಗ್ತಾ ಇದ್ದಾರೆ. ನಾನು 2011 ನೋಡಿದೀನಿ ಬೆಟ್ಟಣ್ಣ ಅಂತಾನೆ ನಾನು ಕೂಡ ಅವ್ರನ್ನ ಕರಿತಾ ಇರ್ತೀನಿ. ನಾವು ಬಂದಾಗಿಂದ ಹೇಗಿದ್ರೋ ಈಗಲೂ ಫಿಸಿಕಲ್ ಅಪಿಯರೆನ್ಸ್ ಆಗಲಿ ಅವರ ಮೆಂಟಲ್ ಎಲ್ಲ ಸರಿ ಇದ್ದಂಗೆ ತುಂಬ ಚೆನ್ನಾಗಿ ಯಾವಾಗಲೂ ಹಸನ್ಮುಖಿಯಾಗಿ ಇರ್ತಾರೆ. ನಾವು ಈ ಒಂದು ವರ್ಷದಲ್ಲಿ ಈಗ ಫಸ್ಟ್ ಜೂನಲ್ಲಿ ವೇಣು ಸರ್ ರಿಟೈರ್ಡ್ ಆದರು, ಆಮೇಲೆ ಸಿದ್ದಸಪ್ಪ ಸರ್ ರಿಟೈರ್ಡ್ ಆದರು. ಈ 3 ತಿಂಗಳಿಂದ